ನಾಲ್ಕು ಮುಕ್ಕಾಲು ವರ್ಷ ಆದ್ಮೇಲೆ ಬಂದು ಬರೀ ಹಿಂದುತ್ವ ಮಾತಾಡ್ಕೊಳ್ಳೋದು, ಬೇರೆ ಜನಾಂಗದ ಬಗ್ಗೆ ಎತ್ತಿರ್ತಕ್ಕಂಥದ್ದು, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥದ್ದು, ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತಕ್ಕಂಥದ್ದು, ನಾಳೆ ಚುನಾವಣೆ ನಾವು ಎಂ ಪಿ ಚುನಾವಣೆ ಲೀಡ್ ಕೊಡ್ಸೋಕ್ಕಾಗಿಲ್ಲ, ಈ ಸರಿ ಏನಾಗುತ್ತೆ ನೋಡೋಣ. ಅವಯ್ಯ ಯಾವ್ದು ಯಾವ್ದು ಮಾತಾಡಿದ್ರು ಕೂಡ ಕಾಂಟ್ರವರ್ಸಿನೇ ಮಾತಾಡ್ತಾರೆ, ಏನು ಸ್ಟೇಟ್ಮೆಂಟ್ ಕೊಟ್ಟರು ಕಾಂಟ್ರವರ್ಸಿನೇ ಮಾತಾಡ್ತಾರೆ. ಅವ್ರು 5-4.25 ವರ್ಷ ಎಲ್ಲಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಎಲ್ಲೂ ಸದ್ಯ ಇರೋಲ್ಲ. 4.25 ವರ್ಷ ಆದ್ಮೇಲೆ ಬಂದು ಬರೀ ಹಿಂದುತ್ವ ಮಾತಾಡ್ಕೊಳ್ಳೋದು, ಬೇರೆ ಜನಾಂಗದ ಬಗ್ಗೆ ಎತ್ಕಡ್ತಕ್ಕಂಥದ್ದು, ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತಕ್ಕಂಥದ್ದು, ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಅಂತಕ್ಕಂಥದ್ದು, ಈ ವಯ್ಯ ಇನ್ನೊಂದು ಜನ್ಮ ಎತ್ತು ಬಂದರೂ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಆಗಲ್ಲ. ರಕ್ತಪಾತ ಆಗುತ್ತೆ ದೇಶದಲ್ಲಿ, ಎಲ್ಲರೂ ಅದರಲ್ಲಿ ಸಂವಿಧಾನದಲ್ಲಿ ಎಲ್ಲ ಸಮಾನ ಹಕ್ಕುಗಳನ್ನು ಕೊಟ್ಟು ಎಲ್ಲರೂ ಕೂಡ ಈ ದೇಶದಲ್ಲಿ ಎಲ್ಲ ಜನರು ಬದುಕೋಕ್ಕೆ ಅವಕಾಶ ಇರ್ತಕ್ಕಂಥದ್ದು ಅದು ಸಂವಿಧಾನದಲ್ಲೇ ಬಂದಿರ್ತಕ್ಕಂಥದ್ದು. ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸರ್ಕಾರ ಜನ ಪರವಾಗಿ ಕೆಲಸ ಮಾಡ್ತಾ ಇದೆ, ಎಲ್ಲ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ, ನೋಡೋಣ ಇಲ್ಲಿ ಯಾವ ಇಶ್ಯೂ ಬೇಸ್ ಮೇಲೆ ಚುನಾವಣೆ ಆಗುತ್ತೆ ಅನ್ನೋದು ಮುಂದಿನ ದಿನಗಳು. ಈಗಾಗಲೇ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟಿದ್ದಾರೆ, ಅವರ ಗೆಲುವು ಹೇಗಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ? ನಮ್ಮ ಜನ ವೋಟ್ ಹಾಕ್ದಾಗ ಗೊತ್ತಾಗುತ್ತೆ ಗೆಲುವು ಹೆಂಗಿದೆ ಗೊತ್ತಾಗಿದ್ರು. ಅವರು ಒಬ್ಬರು ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿದ್ದಾರೆ ನಮ್ಮ ಹೈಕಮಾಂಡು. ಅಲ್ಲ, ವಿಶೇಷವಾಗಿ ಗುಬ್ಬಿ ತಾಲೂಕು ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮುಂದಾಳತ್ವದಲ್ಲಿರುತ್ತೆ. ಇದು ನಾನು ಕಾಂಗ್ರೆಸ್ ಎಂಎಲ್ಎ ಚುನಾವಣೆ ಮಾಡಿದ್ದೀನಿ, 4 ಚುನಾವಣೆ ನಾನು ಎಂ ಪಿ ಚುನಾವಣೆ ಲೀಡ್ ಕೊಡ್ಸೋಕ್ಕಾಗಿಲ್ಲ, ಈ ಸರಿ ಏನಾಗುತ್ತೋ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.